नमस्कार अमोघा न्यूज गे स्वागत नानु स्मिता बाबू सरकार शिक्षण मंत्री दिनकोंदु कठिन सुत्तोलेगळन्नु होरडिसुव मूलक राज्यदल्लिरुव 10,000 खासगि शालेगळु मुच्चुव हुन्नार नडेयुत्तिदे एंदु अनुदान रहित खासगि शालेगळ संघवु आरोपिसिद्दारे ಸರ್ಕಾರ ಮತ್ತು ಶಿಕ್ಷಣ ಮಂತ್ರಿಗಳು ದಿನಕ್ಕೊಂದು ಕಠಿಣ ಸುತ್ತೋಲೆಗಳನ್ನು ಹೊರಡಿಸುವ ಮೂಲಕ ರಾಜ್ಯದಲ್ಲಿರುವ 10,000 ಖಾಸಗಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದೆ ಎಂದು ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘದ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಕಟ್ಟಿ ಮತ್ತು ಕಾರ್ಯಾಧ್ಯಕ್ಷ ಹಾಲನೂರು ಲೇಪಾಕ್ಷಿರವರು ಆರೋಪಿಸಿದರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ದಿನಕ್ಕೊಂದು ಗಳಿಕೆಗೊಂದು ಹೇಳಿಕೆ ನೀಡುವ ಮೂಲಕ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಗೊಂದಲ ಶಿಕ್ಷಣ ಇಲಾಖೆ ಸಂಪೂರ್ಣ ಹಳ್ಳ ಹಿಡಿಯಲು ಕಾರಣವಾಗಿದ್ದಾರೆ ಎಂದರು ಯಾವುದೇ ವಾರ್ಷಿಕ ಯೋಜನೆ ರೂಪಿಸದೆ ಪಠ್ಯಕ್ರಮ ನಿಗದಿಗೊಳಿಸದೆ ವಿದ್ಯಾಗಮ ಮತ್ತು ಚಂದನದಲ್ಲಿ ಮಕ್ಕಳಿಗೆ ಪಾಠ ಮಾಡಿದೆವೆಂದು ಹೇಳುವ ಮೂಲಕ ಪರೀಕ್ಷೆ ನಡೆಸಲು ಮುಂದಾಗಿರುವ ಸರ್ಕಾರದ ಧೋರಣೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲಕ್ಕೆ ಒಳಗಾಗಿದ್ದಾರೆ ಎಂದು ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಕಟ್ಟಿ ಆರೋಪಿಸಿದರು ಆ ಶಾಲೆಗಳನ್ನು ಮಾಡಿರುವಂತವರು ಯಾವುದೇ ಕಾರ್ಪೊರೇಟ್ ಶಾಲೆಯ ಆಲೋಚನೆ ಆದಾಯದ ಆಲೋಚನೆ ಇಟ್ಕೊಂಡು ಶಾಲೆಗಳನ್ನು ಮಾಡಿಲ್ಲ ನಾವು ನಗರ ಪ್ರದೇಶಗಳಲ್ಲಿ ಓದ್ಬಿಟ್ಟು ನಮ್ಮೂರಿಗೆ ಬಂದು ನಾವು ಕಲ್ತಿದ್ದೀವಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಮ್ಮ ಸುತ್ತ ಇರೋ ಮಕ್ಕಳಿಗೆ ಅಂತ ಹೇಳಿ ನಾವು ಶಾಲೆಯನ್ನು ಮಾಡಿದ್ದು ಮಾಡುವಾಗ ನಾವು ನಮ್ಮ ಸಾಲ ಸೂಲ ಮಾಡ್ಕೊಂಡು ಬಂದಿದ್ದೀವಿ ಸ್ವಾಮಿ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ 75,000 ರಿಂದ 80,000 ಪ್ರತಿ ವರ್ಷ ಖರ್ಚು ಮಾಡ್ತೀರಾ ಒಂದು ಮಗುವಿಗೆ ನಾವು 3,500 ರಿಂದ 4,000 ರೂಪಾಯಿ ಆನುವಲ್ ಫೀಸಸ್ ಅನ್ನು ತಗೊಳ್ಳುವಂತ ಎಷ್ಟೋ ಸ್ಕೂಲ್ಗಳು ಮಳಕಲ್ಮೂರಲ್ಲಿ ಮತ್ತು ಇದೇ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಇದಾವೆ ಕಾರ್ಪೊರೇಟ್ ಶಾಲೆಯಲ್ಲಿ ಒಂದು ಮಗು ತಗೊಳ್ಳೋ ಫೀಸನ್ನ ನಮಗೆ ಒಂದು ಶಾಲೆ ತಗೊಳ್ಳುತ್ತೆ ಇಡೀ ಶಾಲೆ ಮಕ್ಕಳು ಅಷ್ಟು ಕಟ್ತವೆ ಮಳಕಲ್ಮೂರಲ್ಲಿ ನಾನು ಕಣ್ಣೀರಿನ ಕತೆ ನಾನು ಮನೆ ನೋಡಿದೆ ನಾನು ಒಬ್ಬ ಸ್ಕೂಲ್ ಮಾಡಿರೋ ಓನರ್ ಸೌದೆ ಹೊಡಿತಾ ಇರೋದನ್ನ ನಾನು ನೋಡಿ ಶಾಕ್ ಆಗೋದೆ ಇನ್ನೇನಕ್ಕಪ್ಪ ಮಾಡಬೇಕಿತ್ತು ಜೀವನ ಸ್ಥಿತಿಗೆ ತಂದೋಗಿ ತಿಳಿಸಿದ್ದಾರೆ ಇವರ ನಿಯಮಗಳು ಇದು ನೀವು ಬಹುಶಃ ನೋಡ್ಬೋದು ಗ್ಯಾದರಿಸ್ತೀವಿ ಹಿಂದೆ ಹಿಂದೂ ಪೇಪರ್ಲ್ಲಿ ಬಂದಿದೆ ಇಲ್ಲೇ ನಿಮ್ಮಲ್ಲಿ ಹಾಸನದಲ್ಲಿ ಒಂದು ಪಂಚನಹಳ್ಳಿ ಅಂತ ಒಂದು ಊರಲ್ಲಿ ತರಕಾರಿ ಬೆಳೆಗಾರ ಸ್ಕೂಲ್ ಫೋಟೋ ಹಾಕ್ಬಿಟ್ಟು ಬರೆದಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಿಲುವುಗಳಿದಾವಲ್ಲ ಅದು ಬೇರೆಯವರನ್ನು ದಾರಿ ತಪ್ಪಿಸುವಂತಹ ನಿಲುವುಗಳಾಗಬಾರದು ಪ್ರಜ್ಞಾಪೂರ್ವಕವಾದ ನಿಲುವುಗಳನ್ನು ತಕ್ಕೊಳ್ಳಿ ನಮ್ಮದು ಕೂಡ ಎಕನಾಮಿನಲ್ ಕಾಂಟ್ರಿಬ್ಯೂಷನ್ ಇದೆ ನಮ್ಮಲ್ಲಿ ಸುಮಾರು 5 ಲಕ್ಷ ಜನ ಇವರು ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸ್ಯಾಲರಿಗಳನ್ನು ಕೊಡ್ತಾ ಇದ್ದೀವಿ ಅವರು ಜೀವನ ಮಾಡ್ತಾ ಇದ್ದಾರೆ ಶಾಲೆಯನ್ನು ನಂಬಿ ಆ ಜನ ಇವತ್ತು ಸ್ಕೂಲನ್ನು ಬಿಟ್ಟುಬಿಟ್ಟು ಮನೆಗೆ ಹೋಗಿದ್ದಾರೆ ಅವರ ಸಂಸಾರಗಳು ಬೀದಿಗೆ ಬಂದಿದ್ದಾವೆ ಎಕನಾಮಿನಲ್ಲಿ ಎಲ್ಲ ಓಕೆ ನಿಮ್ಮ ಸಮಸ್ಯೆ ಏನಾಗಿದೆ ಅಂತ ಅರ್ಥ ಆಗಿದೆ ಸರ್ ಮುಂದೆ ಹೋಗ್ಬಿಡ್ತು ಸ್ವಲ್ಪ ಇಲ್ಲ ಈ ಸರ್ಕಲ್ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಅವರು ನಡೆದುಕೊಳ್ಳುತ್ತಿರುವ ರೀತಿಗಳ ಬಗ್ಗೆ ಕಾರ್ಯಾಧ್ಯಕ್ಷ ಹಾಲನೂರು ಲೇಪಾಕ್ಷಿರವರು ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಶಿಕ್ಷಣ ಮಂತ್ರಿಗಳು ಮತ್ತು ಸರ್ಕಾರ ನಡೆಸುತ್ತಿರುವ ಲಾಬಿಯಿಂದಾಗಿ ಖಾಸಗಿ ಶಾಲೆಗಳು ಅತಂತ್ರ ಸ್ಥಿತಿಗೆ ತಲುಪುತ್ತಿದೆ ಎಂದು ಲೇಪಾಕ್ಷಿರವರು ಹೇಳಿದರು ಕಾರ್ಪೊರೇಟ್ ಸೆಕ್ಟರ್ ಶಾಲೆಗಳು ಕೇವಲ 10% ಶಿಕ್ಷಣ ಸಚಿವರು ಒಬ್ಬ ಶಿಕ್ಷಕರ ಪುತ್ರನಾಗಿ ಬಂದು ಶಿಕ್ಷಣ ಸಚಿವರಾಗಿ ಇವತ್ತು ಶಿಕ್ಷಕರ ಬೀದಿ ಪಾಲಾಗ್ತಾ ಇದ್ದಾರೆ ಖಾಸಗಿ ಸಂಸ್ಥೆಯ ಶಿಕ್ಷಕರು ಅವ್ರ ಬಗ್ಗೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡೋ ಒಂದು ಭಾವನೆ ಮನಸ್ಥಿತಿ ಬರಲಿಲ್ಲ ಜೊತೆಗೆ ಖಾಸಗಿ ಶಾಲೆಗಳಂದ್ರೆ ಅವರಿಗೆ ಒಂಥರ ಅಸಡ್ಡೆ ಆಗೋಗಿದೆ ಖಾಸಗಿ ಶಾಲೆಗಳ ಮುಚ್ಚೋ ಮನಸ್ಥಿತಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರನ್ನ ಸಾರ್ವತ್ರಿಕ ಶಿಕ್ಷಣ ಇಲಾಖೆ ಅಂತ ಹೆಸರಿದೆ ಆದ್ರೆ ಸಾರ್ವತ್ರಿಕವಾದ ಸುತ್ತೋಲೆಗಳು ಬರ್ತಾ ಇಲ್ಲ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಖಾಸಗಿ ಶಾಲೆಗಳಿಗೆ ಯಾಕೆ ಈ ಒಂದು ಕಾಯಕ ಸುತ್ತೋಲೆ ಮಾಡಿಸಿದ್ದಾರೆ ಇವತ್ತು 10,000 ಶಾಲೆಗಳು ಮುಚ್ಚೋಗೋ ಸ್ಥಿತಿ ಬಂದಿದ್ದಾವೆ ಅಂತ ನಿಮಗೆಲ್ಲ ಮಾಹಿತಿ ಇದೆ ಇದೇ ಒಂದು ಸುತ್ತೋಲೆಯನ್ನು ಸರ್ಕಾರಿ ಶಾಲೆಗಳಿಗೆ ಏನಾದರೂ ಅಪ್ಲೈ ಮಾಡಿದ್ರೆ 25,000 ರಿಂದ 30,000 ಶಾಲೆ ಅವ್ರು ಮುಚ್ಚಬೇಕಾಗುತ್ತೆ ಅವ್ರಿಗೆ ಅಪ್ಲೈ ಆಗಬೇಕು ಅವ್ರು ಹೆಂಚಿನ ಮನೆಗೆ ಬೇಕಾದ್ರೆ ನೇತಾಡ್ತಿದ್ರು ಅವ್ರು ಕೆಲಸ ಮಾಡ್ಬೋದಂತೆ ನಮಗೆ ಫೇಸ್ ಸೇಫ್ಟಿ ಫೈರ್ ಸೇಫ್ಟಿ ಬೇಕಂತೆ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಬೇಕಂತೆ ಹಾಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ NOC ತಗೋಬೇಕಂತೆ ಆರೋಗ್ಯ ಇಲಾಖೆಯಿಂದ NOC ತಗೋಬೇಕಂತೆ ಏನಿದೆಯಲ್ಲ ಇದು ಇದೇನು ತೋರಿಸುತ್ತೆ ಸರ್ಕಾರದ ಮಲತಾಯಿ ಧೋರಣೆ
ಖಾಸಗಿ ಸರ್ಕಾರಿ ಶಾಲೆಗಳನ್ನ ಪ್ರತ್ಯೇಕಿಸಿ ಖಾಸಗಿ ಶಾಲೆಗಳಿಗೆ ಫೈರ್ ರಕ್ಷಣೆ, ಕಟ್ಟಡ ಸುರಕ್ಷತೆ ಪತ್ರ ಮತ್ತು ಹೆಲ್ತ್ ಸರ್ಟಿಫಿಕೇಟ್ಗಳನ್ನು ಸರ್ಕಾರಕ್ಕೆ ನೀಡಬೇಕೆಂದು ಹೊರಡಿಸಿರುವ ಸುತ್ತೋಲೆಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಖಾಸಗಿ ಶಾಲೆಗಳನ್ನು ಸುಗಮವಾಗಿ ನಡೆಸಲು ಸರ್ಕಾರವು ಹಸ್ತಕ್ಷೇಪ ಮಾಡಬಾರದೆಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಆಗ್ರಹಿಸಿದರು. ಸರ್ಕಾರವು ಹೊಸದಾಗಿ ಸುತ್ತೋಲೆಗಳನ್ನು ಹೊರಡಿಸಿದರೆ ಭ್ರಷ್ಟಾಚಾರ ಹೆಚ್ಚಾಗಲು ಕಾರಣವಾಗುತ್ತಿದೆ ಎಂದು ದೂರಿದರು. ಹೆಚ್ಚು ಇಂಟರ್ಫಿಯರೆನ್ಸ್ ಆದಷ್ಟು ಸರ್ಕಾರದಿಂದ ಪ್ರೈವೇಟ್ ಶಾಲೆಗಳಿಗೆ ಕರಪ್ಷನ್ ಜಾಸ್ತಿ ಆಗುತ್ತೆ. ಶಾಲೆ ನಾವು ನಡೆಸಲೇಬೇಕು. ನಾಳೆ ಹೋಗಿ ನಾವು ಮೈನಿಂಗ್ ಮಾಡೋಕ್ಕಾಗಲ್ಲ, ಕ್ರಷನ್ ಮಾಡೋಕ್ಕಾಗಲ್ಲ, ರೋಡ್ ಕಾಂಕ್ರೀಟ್ ಮಾಡೋಕ್ಕಾಗೋದಿಲ್ಲ. ನಾವು ಶಾಲೆ ನಡೆಸೋರು, ಎ ಬಿ ಸಿ ಡಿ ಪಾಠ ಮಾಡೋರು, ನಾಳೆ ಎ ಬಿ ಸಿ ಡಿ ಪಾಠ ಮಾಡಬೇಕು. ಅದಕ್ಕೆ ಮಾಡಲಿಕ್ಕೆ ಏನೇನು ಮಾಡಬೇಕು ನಾವು ಅದನ್ನೆಲ್ಲ ಮಾಡ್ತೀವಿ. ನ್ಯಾಚುರಲಿ ಫೀಸ್ಗಳು ಬಜೆಟ್ಗಳು ಜಾಸ್ತಿ ಆಗ್ತವೆ. ಒಂದು ಎರಡನ್ನು ಸರ್ಕಾರ ಏನು ಹೇಳ್ತಾ ಇದೆ ಗೌರ್ಮೆಂಟ್ ಶಾಲೆಗೆ ಸೇರಿ ಅಂತ. ಯಾರಿಗೆ ಶಕ್ತಿ ಇರೋದಿಲ್ಲ ಅವರು ನ್ಯಾಚುರಲಾಗಿ ಗೌರ್ಮೆಂಟ್ ಶಾಲೆಗೆ ಸೇರ್ತಾರೆ. ಬಟ್ ನಮ್ಮ ಶಾಲೆಗಳಲ್ಲಿ ಸೇರಿದವರು ಪಾಪ ಶಕ್ತಿ ಇಲ್ಲ ಅವರಿಗೆ. ಆದರೂ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅದಾಗಲೇ ಹೇಳಿದ್ರು ಗೌರ್ಮೆಂಟ್ ಶಾಲೆಗಳ ಪರಿಸ್ಥಿತಿ. ಸೊ ಆ ನಿಟ್ಟಿನಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ಈ ಅಕಸ್ಮಾತ್ ಈ ಶಾಲೆಗಳೇ ಇಲ್ಲ ಅಂದರೆ ಅವರು ಕಾರ್ಪೊರೇಟ್ ಶಾಲೆಗಳಿಗೆ ಸೇರಿಸುವಷ್ಟು ಶಕ್ತಿನೇ ಇಲ್ಲ. ಈ ಶಾಲೆಗಳ ಫೀಸ್ನೇ ಅವರು ಕಟ್ಟಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಟಿವಿಗಳಲ್ಲಿ. ಇದರಲ್ಲಿ ಇನ್ನು ಕಾರ್ಪೊರೇಟ್ ಶಾಲೆಗಳಿಗೆ ಎಲ್ಲಿ ಸೇರಿಸ್ತಾರೆ, ಅವರಿಗೆ ಅವಕಾಶನೇ ಇಲ್ಲದಂಗೆ ಮಾಡಿ ಸರ್ಕಾರ ಅವರ ಶಾಲೆಗೆ ಸೇರಿಸುತ್ತೆ. ನಾನು ಕೇಳೋದು ಇಷ್ಟೇ ಸರ್ಕಾರಕ್ಕೆ, ಶಾಲೆ ಸರ್ಕಾರಿ ಶಾಲೆಗೆ ಅವರಾಗಿ ಅವರೇ ಬರ್ತಾರೆ. ನಮ್ಮ ಮೇಲೆ ರೂಲ್ಸ್ ಮಾಡೋ ನೆಸೆಸಿಟಿ ಇಲ್ಲ. ಅವರು ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನ ಕ್ವಾಲಿಟಿನ ಅಲ್ಲಿಗೆ ಕೊಟ್ಟರೆ ಮಕ್ಕಳು ನಮ್ಮ ಫೀಸ್ ಕಟ್ಟಿದ್ರೆ ನಾ ಆಟೋಮೆಟಿಕ್ಕಾಗಿ ಬರ್ತಾರೆ. ನಮಗೆ ಇಲ್ಲಿ ಮೂಗ್ ತೋರಿಸಿ ಇಂಟರ್ಫಿಯರೆನ್ಸ್ ಮಾಡಿ ನಮಗೆ ತೊಂದರೆಗಳನ್ನ ಕೊಟ್ಟು ನಾವಿಲ್ಲಿ ಪಾಠ ಮಾಡೋದ್ರ ಜೊತೆಗೆ ಇವರ ರೂಲ್ಸು ನಾಮ್ಸ್ಗಳನ್ನೆಲ್ಲ ಫಾಲೋ ಮಾಡಲಿಕ್ಕೆ ಹೋದರೆ ನಮ್ಮ ಎನರ್ಜಿ ಎಫಿಷಿಯನ್ಸಿ ಎಲ್ಲ ಈ ನಿಟ್ಟಿನಲ್ಲಿ ಖರ್ಚಾಗುತ್ತೆ. ಆದಷ್ಟು ನಮಗೆ ಇಂಡಿಪೆಂಡೆನ್ಸ್ ಇರಬೇಕು, ಇಂಟರ್ಫಿಯರೆನ್ಸ್ ಆದಷ್ಟು ಕಮ್ಮಿ ಇರಬೇಕು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಲಾನ್ಸ್ ಪಾಯಸ್, ಶ್ರೀನಿವಾಸ್, ಚಂದ್ರಶೇಖರ್, ಅರುಣ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗದ ಆದಿನಾರಾಯಣ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಗ್ರಾಮದಲ್ಲಿ ಆದಿನಾರಾಯಣ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಂಸದ ಡಿಕೆ ಸುರೇಶ್, ಶಾಸಕ ಡಾಕ್ಟರ್ ರಂಗನಾಥ್ ಹೊಸದುರ್ಗ, ಕಾಗಿನೆಲೆ ಶಾಖಾ ಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ, ಸಿದ್ದರಾಮ ಸ್ವಾಮೀಜಿ, ಬಸವ ಮಾಚಿದೇವ ಸ್ವಾಮೀಜಿ, ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಮಾಜಿ ಸಚಿವ ರೇವಣ್ಣ, ಸ್ಥಳೀಯ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಈಶ್ವರಾನಂದಪುರಿ ಸ್ವಾಮೀಜಿ, 1836ರಲ್ಲಿ ಕುರುಬ ಸಮುದಾಯದ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆಯಿದ್ದು ಯಾವುದೋ ಕಾರಣದಿಂದ ಕುರುಬ ಸಮುದಾಯವನ್ನ ಪಂಗಡದಿಂದ ಹೊರಗಿಡಲಾಗಿದೆ. ಇದರಿಂದ ಸಮುದಾಯದವರಿಗೆ ಸಿಗಬೇಕಾದ ಸವಲತ್ತುಗಳ ವಂಚನೆಯಾಗಿದೆ. ಸರ್ಕಾರ ಈ ಕೂಡಲೇ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಒತ್ತಾಯಿಸುತ್ತೇವೆ. ಮುಂದಿನ ಸಂಕ್ರಾಂತಿಯಂದು ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಬೃಹತ್ ಪಾದಯಾತ್ರೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬಹಳ ವರ್ಷದ ಬೇಡಿಕೆ ಅಂತ ಹೇಳಿದ್ರೆ 1936ರಿಂದ 1836ರಿಂದ ಸೊ ಸ್ವತಂತ್ರ ಪೂರ್ವದಲ್ಲೇ ಬ್ರಿಟಿಷರ ಕಾಲದಲ್ಲೇ ನಾವು ಎಸ್ ಟಿಯಲ್ಲಿ ಇದ್ವಿ ಕುರುಬರು. ಸೊ ಯಾವುದೋ ಕಾರಣಕ್ಕಾಗಿ ನಮ್ಮನ್ನ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ನಮಗೆ ಸಿಗಬೇಕಾದಂಥ ಸವಲತ್ತು, ಮೀಸಲಾತಿ ಇವೆಲ್ಲವೂ ಕೂಡ ಸಿಗಬೇಕು ಹಾಗೆ ಅಂತೇಳಿ ಇವತ್ತು ದೊಡ್ಡ ಹೋರಾಟನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಆ ಪಾದಯಾತ್ರೆಗೆ ಭಾಗಿಯಾಗಬೇಕು, ನೀವು ಕೂಡ ಸಹಕಾರ ಮಾಡಬೇಕು. ಇವತ್ತು ರೇವಣ್ಣವರು ನಾವು ದೆಹಲಿಗೆ ಹೋಗಿ ಟ್ರೈಬಲ್ ಮಿನಿಸ್ಟರ್ನ ಭೇಟಿ ಮಾಡಿ ಗುಲ್ಬರ್ಗಾ, ಯಾದಗಿರಿ ಮತ್ತು ಬೀದರ್ ಮತ್ತು ಕೊಡಗು ಆ ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಡೀ ರಾಜ್ಯಕ್ಕೆ ಎಸ್ಟಿಯನ್ನು ನಮ್ಮನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಅಕ್ಕೋತ್ತಾಯನ ಇವತ್ತು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೌದು, ಈ ಒಂದು ಉತ್ರಿ ಬೆಟ್ಟದ ಸನ್ನಿಧಿಯಿಂದ ನೇರವಾಗಿ ಹೋಗ್ತಾ ಇರೋದ್ರಿಂದ ಬಹುಶಃ ಕಾಡಗೇನ ಆಶೀರ್ವಾದ ಮತ್ತು ಈ ಆದಿನಾರಾಯಣ ಆಶೀರ್ವಾದ ಕನಕದಾಸರ ಕೃಪೆ ಇರೋದ್ರಿಂದ ನಮ್ಗೆ ಆಗುತ್ತೆ ಅನ್ನುವಂತ ಭರವಸೆಯ ಮೇಲೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯಲ್ಲಿ 3 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳನ್ನು ಶಾಸಕ ಕೃಷ್ಣಾರೆಡ್ಡಿ ವೀಕ್ಷಿಸಿದರು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಸುಮಾರು 3 ಕೋಟಿಗಳಿಗಿಂತ ಹೆಚ್ಚು ವೆಚ್ಚದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದರು. ಕೋಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನರ್ಸಾಪುರ ಗ್ರಾಮದ ಅಮ್ಮನಿಕೆರೆ ಚೆಕ್ ಡ್ಯಾಂ ನಿರ್ಮಾಣವನ್ನ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಗುಣಮಟ್ಟದ ಕಾಮಗಾರಿ ಮಾಡಿ ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸೂಚಿಸಿದರು. ನಂತರ ಕೋಟಗಲ್ ಗ್ರಾಮದಲ್ಲಿ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡ ಮತ್ತು ಅದೇ ಗ್ರಾಮದ ಮಾದರಿ ಗ್ರಾಮ ಯೋಜನೆಯಡಿ ವಿದ್ಯುತ್ ಕಂಬಗಳ ಅಳವಡಿಕೆಯನ್ನ ಪರಿಶೀಲಿಸಿದರು. ಲೀಕೇಜ್ ಇತ್ತು. ಇತ್ತೀಚೆಗೆ ಕಳೆದ ವಾರದಲ್ಲಿ
ಸಣ್ಣ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ದೂರವಾಣಿಯಲ್ಲಿ ಮಾತನಾಡಿ ನಮ್ಮ ನಗರ ಭಾಗಕ್ಕೆ ಕುಡಿಯುವ ನೀರಿಗೆ ಅಲ್ಲಿ ಕೂಡ ಕನ್ನಂಪಲ್ಲಿ ಕೆರೆಯಲ್ಲಿ ಕೂಡ ಲೀಕೇಜ್ ಇತ್ತು ಮತ್ತು ಇಲ್ಲಿ ಕೂಡ ಲೀಕೇಜ್ ಇತ್ತು ಅಧಿಕಾರಿಗಳಿಗೆ ಹೇಳಿ ಅವರನ್ನು ಕರೆಸಿ ಅಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಕೂಡ ಕೆಲಸ ಪ್ರಾರಂಭ ಆಗೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈಗ ಅಲ್ಲಿ ಕೂಡ ಕೆಲಸ ಪ್ರಾರಂಭ ಮಾಡ್ತಾರೆ ಅದನ್ನು ಗುರುತು ಮಾಡುವಂಥದ್ದಕ್ಕೆ ಹೇಳಿದ್ವಿ ಎಲ್ಲಿ ಲೀಕ್ ಆಗ್ತಾ ಇದೆ ಅದನ್ನು ಪಾಯಿಂಟ್ ಗುರುತು ಮಾಡಿ ಅಥವಾ ಗುರುತು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈ ಕಡೆ 50 ಮೀಟ್ರ್ ಈ ಕಡೆ 50 ಮೀಟ್ರ್ ಎರಡೂ ಕಡೆ 50 ಮೀಟ್ರ್ ತಗೊಂಡು ಅದನ್ನು ಕ್ಲೋಸ್ ಮಾಡುವಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮಧು ಕೊತ್ತೂರು ಬಾಬು ಶ್ರೀನಿವಾಸ್ ರೆಡ್ಡಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸ್ವಾತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ. ದೇವನಹಳ್ಳಿ ತಾಲೂಕು ಎಲಿಯೂರಿನಲ್ಲಿ ಬಿಜೆಪಿಯ ದೇವನಹಳ್ಳಿ ಮಂಡಲದ 2 ದಿನಗಳ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಸಮೀಪದ ಎಲಿಯೂರು ಗ್ರಾಮದ ವಸುಂಧರಿ ರೆಸಾರ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲದ 2 ದಿನಗಳ ಪ್ರಶಿಕ್ಷಣ ವರ್ಗ ನಡೆಯಿತು. ಮೊದಲಿಗೆ ವರ್ಗ ಗೀತೆಯನ್ನ ಪ್ರಶಿಕ್ಷಣಾರ್ಥಿಗಳಿಗೆ ಬೋಧಿಸಿ ನಂತರ ವಂದೇ ಮಾತರಂ ಗೀತೆಯನ್ನ ಬೋಧಿಸಿದರು. ದೇಶಕ್ಕಾಗಿ ಶ್ರಮಿಸಿದ ದೇಶ ಭಕ್ತರಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನ ಮಾಜಿ ಶಾಸಕ ಚಂದ್ರಣ್ಣ ಉದ್ಘಾಟಿಸಿದರು. ಪ್ರಶಿಕ್ಷಣ ವರ್ಗದ ಕಾರ್ಯಾಗಾರದಲ್ಲಿ ಎಲ್ಲ ಪ್ರಬಂಧಕರು ಹಾಜರಿದ್ದೇವೆ. ನಾವು ನಮ್ಮ ಪಕ್ಷದ ಬಲವನ್ನ ಅರಿಯಬೇಕಿದೆ. 2014 ನಂತರ ಯುಪಿಎ ಸರ್ಕಾರ ಮಾಡಿದ ಹಗರಣಗಳು, ಭ್ರಷ್ಟಾಚಾರ, ಬೆಲೆ ಏರಿಕೆ ಇವೆಲ್ಲವನ್ನ ಮೋದಿಜಿಯವರು ಬೆಳಕಿಗೆ ತಂದು ಮತದಾರರಿಗೆ ಮನದಟ್ಟು ಮಾಡುವ ಕೆಲಸ ಮಾಡಿದ್ದಾರೆ. ಮೋದಿಯವರ ಜನಪರ ಕೆಲಸಗಳನ್ನ ಮೆಚ್ಚಿದ ಜನರು ಮತ್ತೆ 2019 ಮೋದಿಯವರ ಆಡಳಿತ ಮುಂದುವರೆಸಲು ಅವಕಾಶವನ್ನ ಕಲ್ಪಿಸಿದ್ದಾರೆ. ಕೊರೋನಾದಂತಹ ಮಹಾಮಾರಿ ಹೆಚ್ಚು ಹಬ್ಬದಂತೆ ಕೇಂದ್ರದಲ್ಲಿ ಮೋದಿಯವರು, ರಾಜ್ಯದಲ್ಲಿ ಯಡಿಯೂರಪ್ಪನವರು ಹಮ್ಮಿಕೊಂಡಿದ್ದ ಯೋಜನೆಗಳು ಬಹಳ ಪರಿಣಾಮಕಾರಿ. ಅನೇಕ ವರ್ಗದ ಜನರಿಗೆ, ಕಾರ್ಮಿಕರಿಗೆ, ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಈ ಎಲ್ಲ ವಿಚಾರಗಳನ್ನ ಪಕ್ಷದ ಜನಪರ ಯೋಜನೆಗಳನ್ನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಪ್ರಬಂಧಕರು ಅರಿತುಕೊಂಡು ಮುಂದೆ ಬರುವ ಗ್ರಾಮ ಪಂಚಾಯತಿ ಮತ್ತಿತರ ಚುನಾವಣೆಗಳಲ್ಲಿ ಮತದಾರರಿಗೆ ಮನದಟ್ಟು ಮಾಡಿ ಬಿಜೆಪಿ ಪಕ್ಷ ಗೆಲುವಲ್ಲಿ ಪಣ ತೊಡಬೇಕೆಂದು ತಾಲೂಕು ಮಂಡಲದ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಬಿಜೆಪಿಯ ವರ್ಗ ಗೀತೆಯನ್ನ ಪಕ್ಷದ ಕಾರ್ಯಕರ್ತರು ಗೌರವಿಸಿ ಕಲಿಯಿರಿ, ಇದು ನಿಮ್ಮ ಮನದಲ್ಲಿ ಅಚ್ಚಾಗಬೇಕು. ಬಿಜೆಪಿ ಪಕ್ಷ ಮಾತ್ರವೇ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಿಕ್ಷಣ, ಕಾರ್ಯಾಗಾರ, ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತದೆ. ಪಕ್ಷದ ಪ್ರತಿ ಕಾರ್ಯಕರ್ತರು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯಗಳನ್ನ ಅರಿತು ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಮತ್ತು ಗೆಲುವಿಗೆ ಶ್ರಮಿಸಬೇಕು. ಪಕ್ಷದ ಧ್ಯೇಯೋದ್ದೇಶಗಳನ್ನ ಅರಿಯಬೇಕು, ಶಿಸ್ತನ್ನ ಕಲಿಯಬೇಕು, ಸಮಯ ಪರಿಪಾಲನೆ ಮಾಡುವುದನ್ನ ಕಲಿಯಬೇಕೆಂದು ಮಾಜಿ ಜಿಲ್ಲಾಧ್ಯಕ್ಷ ಕೆ ನಾಗೇಶ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನಾರಾಯಣ ಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರವಿಕುಮಾರ್, ತಾಲೂಕು ಮಹಿಳಾ ಅಧ್ಯಕ್ಷೆ ವಿಮಲಾ ಶಿವಕುಮಾರ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮತ್ತಿತರರು ಹಾಜರಿದ್ದರು. ಕಾಡುಗುಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಕಾರ್ಯ ಸರ್ಕಾರ ಮಾಡಬೇಕೆಂದು ಗುಬಿ ತಾಲೂಕು ಕಾಡುಗುಲ ಸಂಘದ ಅಧ್ಯಕ್ಷರು ಆಗ್ರಹಿಸಿದರು. ಬುಡಕಟ್ಟಿನ ಹಿನ್ನೆಲೆಯಲ್ಲಿ ವೈಶಿಷ್ಟ ಸಂಪ್ರದಾಯ ಅನುಸರಿಸುತ್ತಾ ಸಾಮಾಜಿಕ ಸವಲತ್ತುಗಳಿಂದ ವಂಚಿತರಾಗಿರುವ ಕಾಡುಗಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಕೆಲಸ ರಾಜ್ಯ ಸರ್ಕಾರ ಶೀಘ್ರವಾಗಿ ನಡೆಸಬೇಕೆಂದು ಕಾಡುಗಲ್ಲರ ಸಂಘದ ತಾಲೂಕು ಅಧ್ಯಕ್ಷ ಆಗ್ರಹಿಸಿದರು. ಗುಬ್ಬಿ ಪಟ್ಟಣದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ತಾಲೂಕು ಕಾಡುಗಲ್ಲರ ಸಂಘ ಆಯೋಜಿಸಿದ್ದ ಕಾರ್ಯಕಾರಿ ಸದಸ್ಯರ ಪ್ರಥಮ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 103 ಗೊಲ್ಲರ ಹಟ್ಟಿಯಲ್ಲಿ ಸುಮಾರು 28,000 ಅಧಿಕ ಜನಸಂಖ್ಯೆ ಇರುವ ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಂಘಟನೆ ಅತಿ ಮುಖ್ಯ ಎಂಬ ನಿಟ್ಟಿನಲ್ಲಿ ಸಂಘದ ಬೆಳವಣಿಗೆಗೆ ಒತ್ತು ನೀಡಲಾಗಿದೆ. ಸಾಮಾಜಿಕ ಸವಲತ್ತುಗಳೊಟ್ಟಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಚಟುವಟಿಕೆಗೆ ಮಾರ್ಗದರ್ಶನ ನೀಡುವ ಕೆಲಸ ಸಂಘ ಮಾಡಲಿದೆ ಎಂದು ವಿವರಿಸಿದರು. 103 ಗೊಲ್ಲಟ್ಟಿಗಳಲ್ಲಿ ನಮ್ಮ ಜನಾಂಗದ ಎಲ್ಲಾ ಜನರನ್ನ ಮೊದಲನೇದಾಗಿ ಸದಸ್ಯತ್ವ ಮಾಡತಕ್ಕಂತದ್ದು ಸಂಘದ ಉದ್ದೇಶ. ಎರಡನೇದಾಗಿ ನಮ್ಮ ಸಂಘದ ವತಿಯಿಂದ 103 ಗೊಲ್ಲಟ್ಟಿನ ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅಭಿವೃದ್ಧಿನ ಯಾವ ರೀತಿ ಯಾವ ಮಟ್ಟದಲ್ಲಿ ಅಂತಂದರೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ, ಅದಿಲ್ಲದವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ, ಅದೇ ರೀತಿ ನಮ್ಮ 103 ಗೊಲ್ಲಟ್ಟಿ ಏನಿದೆ, ಗೊಲ್ಲಟ್ಟಿನಲ್ಲಿ ಸರ್ಕಾರಿ ನೌಕರರುಗಳು ಯಾರಿದ್ದಾರೆ, ಗೌಡ ಪೂಜಾರಿಗಳು ಯಾರಿದ್ದಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದು. ಆ ವಿಶ್ವಾಸಕ್ಕೆ ತಗೊಂಡು ಈ ಸಂಘಟನೆ ಮುಖಾಂತರ ಏನೇನು ಅಭಿವೃದ್ಧಿ ಮಾಡ್ಬೋದು, ಅಭಿವೃದ್ಧಿ ಕಾರ್ಯಗಳನ್ನ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಮ್ಮ ಸಂಘದಿಂದ ಮಾಡ್ತಕ್ಕಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಈ ಸಂಘ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ,
ನಮ್ಮಗಳಿಗೆ ಇವತ್ತಿನ ದಿನ ನಮ್ಮ ಜನಾಂಗವನ್ನು ಎಷ್ಟಿಗೆ ಸೇರಿಸ್ತೀವಿ ಅಂತ ನಾವು ಹೇಳ್ತಾ ಹೋರಾಟ ಮಾಡ್ತಾ ಇದ್ದೀವಿ. ಅದು ಹೋರಾಟಕ್ಕೆ ಫಲ ಸಿಗಬೇಕು ಅಂದರೆ ನಮ್ಮಲ್ಲಿ ಸಂಘಟನೆ ಬೇಕಾಗಿದೆ. ನಾವು ಪ್ರತಿಯೊಬ್ಬರು ಕೂಡ ಜಾಗೃತೆಯಿಂದ ನಮ್ಮಲ್ಲಿ ಯಾರು ಎಜುಕೇಟೆಡ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಸಂಘಟನೆ ಮುಖಾಂತರ ನಾವು ಎಷ್ಟಿ ಸೇರೋದಕ್ಕೆ ಮೊದಲನೇದಾಗಿ ಹೋರಾಟ ಮಾಡಬೇಕು. ಆ ಹೋರಾಟಕ್ಕಾಗಿ ನಮ್ಮ ಸಂಘ ಬೇಕಾಗಿದೆ ನಮಗೆ. ಇದು ನಮ್ಮ ಮೊದಲನೇ ಅಜೆಂಡಾ. ಇದು ಎರಡನೇದಾಗಿ ಈಗ ನಮಗೆ ಕಾಡುಗೊಲ್ಲ ಜನಾಂಗವನ್ನ ನಿಗಮ ಮಂಡಳಿ ಅಂತ ಕೂಡ ಮಾಡಿದ್ದಾರೆ. ಅದು ಕೂಡ ಇನ್ನು ಅಧಿಕೃತವಾಗಿ ಆಗಿದೆ. ಅದು ಬೇಗ ಚಾಲನೆ ಆಗಬೇಕು. ಮೂರನೇದಾಗಿ ನಮ್ಮ ಅಜೆಂಡಾ ಏನು ಅಂತಂದ್ರೆ ನಮ್ಮನ್ನ ಅಲೆಮಾರಿ ಪಟ್ಟಿಗೆ ಸೇರಿಸಿಲ್ಲ, ಅದ್ರ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅಲೆಮಾರಿ ಪಟ್ಟಿಗೆ ಸೇರಿಸ್ಬೇಕು. ನಾಲ್ಕನೇದಾಗಿ ನಮ್ಮ ಕಾಡುಗೊಲ್ಲ ಜನಾಂಗದ ಏನು 103 ಗೊಲ್ಲರಟ್ಟಿದೆ, 103 ಗೊಲ್ಲರಟ್ಟಿನಲ್ಲಿ ಈಗಾಗಲೇ ಸ್ವಲ್ಪ ಬೆರಳಣಿಕೆ ಅಷ್ಟು ಗೊಲ್ಲರಟ್ಟಿಗೆ ಮಾತ್ರ ಸಿಸಿ ರಸ್ತೆ ಮತ್ತೆ ಕಾಂಕ್ರೀಟ್ ಚರಂಡಿ ಆಗಿದೆ. ಈ ಒಂದು ಸಂಘದ ಉಪಾಧ್ಯಕ್ಷ ಈರಣ್ಣ ಮಾತನಾಡಿ, ಸಮಾಜದ ಮುಖ್ಯವಾಹಿನಿಗೆ ಕಾಡುಗೊಲ್ಲ ಸಮುದಾಯ ಬರಬೇಕಿದೆ. ರಾಜ್ಯ ಮಟ್ಟದಲ್ಲಿ ಸಂಘವನ್ನ ಸ್ಥಾಪಿಸಿ ಈಗ ಪ್ರತಿ ತಾಲೂಕಿನಲ್ಲಿ ಸಂಘವನ್ನ ರಚಿಸಲಾಗುತ್ತಿದೆ. ಪರಿಶಿಷ್ಟ ಪಂಗಡಕ್ಕೆ ಅರ್ಹರಾಗಿರುವ ಕಾಡುಗೊಲ್ಲರನ್ನು ಅಲೆಮಾರಿ ಪಟ್ಟಿಗೂ ಸೇರ್ಪಡೆ ಮಾಡಿ ಸರ್ಕಾರದ ಸವಲತ್ತನ್ನ ನೀಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತು ಪಡೆಯಲು ಶಿಕ್ಷಣ ಮೊದಲು ದಾರಿದೀಪವಾಗುತ್ತದೆ. ಈ ನಿಟ್ಟಿನಲ್ಲಿ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಲು ತಿಳಿಸಿ ಜಾಗೃತಿ ಮೂಡಿಸಲಾಗಿದೆ ಎಂದರು. ನಮ್ಮ ಜನಾಂಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾಗಿದ್ದು ಇದರಿಂದ ನಮ್ಮ ಸಮಾಜ ಅಭಿವೃದ್ಧಿ ಕಡೆ ಸಾಗ್ತಾ ಇಲ್ಲ, ಶಿಕ್ಷಣ ಕಡೆ ಸಾಗ್ತಾ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆ ಇದ್ದೀವಿ ನಾವು. ಈ ಸಮಾಜದಲ್ಲಿ ಬೇರೆ ನಾವು ಹೋಲಿಸ್ಕೊಂಡಾಗ ಮತ್ತೆ ಅವರ ಜೀವನ ಮಟ್ಟ, ಶಿಕ್ಷಣ ಮಟ್ಟ, ಅಭಿವೃದ್ಧಿ ಮಟ್ಟ ಹೋಲಿಸ್ಕೊಂಡಾಗ ಅವರು ಬಹಳ ಹಿಂದೆ ಇದ್ದಾರೆ. ಇದ್ರ ಬಗ್ಗೆ ನಾವು ಜನಾಂಗದಲ್ಲಿ ಜಾಗೃತಿ ಮೂಡಿಸಿ ಮತ್ತೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳನ್ನ ಬಳಸ್ಕೊಂಡು ಆ ಸದ್ಬಳಕೆ ಮಾಡಿಕೊಂಡು ಆ ಸೌಲಭ್ಯಗಳನ್ನ ಬಳಸ್ಕೊಂಡು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ನಮ್ಮ ಜನಗಳಿಗೆ ತಿಳುವಳಿಕೆ ನೀಡಿ ಜಾಗೃತಿ ಮೂಡಿಸಿ ಆ ಅಭಿವೃದ್ಧಿ ಪಥದ ಕಡೆ ಕೊಂಡೊಯ್ಯಬೇಕು ಅಂತೇಳಿ ನಮ್ಮ ಸಂಘದ ದೇವದೇಶ ಮತ್ತೆ ನಮ್ಮ ಏನು ಸಂಸ್ಕೃತಿ ಮೂಢನಂಬಿಕೆ ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸಿ ಆ ಒಂದು ಈ ಸಮಾಜದ ಬಗ್ಗೆ ಇರ್ತಕ್ಕಂಥ ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟನ್ನು ನಾವು ಅವರಿಗೆ ಜಾಗೃತಿ ಮೂಡಿಸಿ ತಿಳಿಸಿ ಮುಖ್ಯವಾಹಿನಿಗೆ ತರೋದು ನಮ್ಮ ಸಂಘದ ಉದ್ದೇಶ ಆಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಡುಗೊಲ್ಲರ ಸಂಘದ ಗೌರವಾಧ್ಯಕ್ಷ ಜಿಸಿ ಮಹಾಲಿಂಗಯ್ಯ, ಉಪಾಧ್ಯಕ್ಷರಾದ ಶಿವಣ್ಣ ಶಿವಲಿಂಗಯ್ಯ, ಕಾರ್ಯಾಧ್ಯಕ್ಷ ಬಸವಯ್ಯ ನಾಗರಾಜು, ಖಜಾಂಚಿ ಶಂಭಣ್ಣ, ಜಂಟಿ ಕಾರ್ಯದರ್ಶಿ ತಿಮ್ಮಯ್ಯ, ಪದಾಧಿಕಾರಿಗಳಾದ ಕೆ ಬಸವರಾಜು, ಶಿವಶಂಕರ್, ಹಾಲೇಗೌಡ ಇನ್ನಿತರರು ಇದ್ದರು. ಪುಟ್ಟಪರ್ತಿ ಸಾಯಿಬಾಬಾರವರ 95ನೇ ಜನ್ಮ ದಿನಾಚರಣೆ ಅಂಗವಾಗಿ ಪಾವಗಡ ತಾಲೂಕು ಕಣಿವಿನಹಳ್ಳಿ ಗೇಟ್ನಲ್ಲಿ ಇರುವ ಸಾಯಿ ಲಲಿತಾ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಿಸಲಾಯಿತು. ಸಮಾಜ ಸೇವಾ ಕಾರ್ಯದಲ್ಲಿ ಪುಟ್ಟಪರ್ತಿ ಸತ್ಯ ಸಾಯಿಬಾಬಾರವರ ಕೊಡುಗೆ ಅಪಾರವಾದದ್ದು ಎಂದು ಹೆಲ್ಪ್ ಸೊಸೈಟಿಯ ಮಾನಂ ಶಶಿಕಿರಣ್ ತಿಳಿಸಿದರು. ಪುಟ್ಟಪರ್ತಿ ಸಾಯಿಬಾಬಾರವರ 95ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹೆಲ್ಪ್ ಸೊಸೈಟಿ ವತಿಯಿಂದ ಪಾವಗಡದ ಕಣಿವೇನಹಳ್ಳಿ ಗೇಟ್ ಸಾಯಿ ಲಲಿತಾ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲುಗಳನ್ನ ವಿತರಿಸಿ ಮಾತನಾಡಿದ ಅವರು, ಸೇವೆಯಲ್ಲಿ ಭಗವಂತನನ್ನ ಕಾಣುತ್ತಿದ್ದ ಶ್ರೀ ಸತ್ಯ ಸಾಯಿಬಾಬಾರವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ಜನಪರ ಸೇವೆಗಳನ್ನ ಅರ್ಪಿಸಿದ್ದಾರೆ. ಸೇವೆಯನ್ನು ಪವಾಡ ರೀತಿಯಲ್ಲಿ ಉತ್ತಮ ಕೊಡುಗೆ ನೀಡಿದ್ದರು. ಅವರ ಸೇವೆ ಚಿರಸ್ಮರಣೀಯ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್, ಮಲ್ಲಿಕಾರ್ಜುನ್, ಮಂಜುನಾಥ್, ಶಶಿಕಲಾ, ಮಧು, ರವಿತೇಜ, ಸಾಗರ್, ಆಶ್ರಮದ ನಾಗಭೂಷಣ್ ಇನ್ನು ಮುಂತಾದವರು ಇದ್ದರು. ದೇವನಹಳ್ಳಿಯಲ್ಲಿ ನವೆಂಬರ್ 30ರಂದು ತಾಲೂಕು ಸರ್ಕಾರಿ ನೌಕರರ ಸಂಘ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದರು. ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರ್ ಅವರು ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘಗಳ ಉದ್ಘಾಟನೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘದ ಶಂಕುಸ್ಥಾಪನೆ ನೆರವೇರಿಸಲು ಆಗಮಿಸುತ್ತಿರುವ ಕಾರಣ ಇಂದು ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ 62ನೇ ಕನ್ನಡ ರಾಜ್ಯೋತ್ಸವ, ಜಿಲ್ಲಾ ಸಂಘದ ಶಂಕುಸ್ಥಾಪನೆ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ಉದ್ಘಾಟನೆಯನ್ನು ಇದೇ ತಿಂಗಳು 30ರಂದು ರಾಜ್ಯಾಧ್ಯಕ್ಷ ಷಡಕ್ಷರಿರವರು ನೆರವೇರಿಸಲಿದ್ದು, ಇದರಲ್ಲಿ 4 ತಾಲೂಕಿನ ಕಂದಾಯ ನೌಕರರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಭಾಗವಹಿಸಲಿದ್ದು, ಈ ಸಮಯದಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳಾದ ಎಚ್ಆರ್ಎ ಬೆಂಗಳೂರು ಮಾದರಿಯಲ್ಲಿ ಸೌಲಭ್ಯ ನೀಡಬೇಕು, ಕೇಂದ್ರ ಸರ್ಕಾರ ನೌಕರರಿಗೆ ನೀಡುವ ವೇತನ ಮಾದರಿಯಲ್ಲಿ ನೀಡಬೇಕು ಹಾಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೇ ಹೊಸ ಪೆನ್ಷನ್ ಸ್ಕೀಮ್ಗೆ ನೀಡಬೇಕೆನ್ನುವ ಮುಖ್ಯ ಬೇಡಿಕೆಯನ್ನ ಒತ್ತಾಯ ಮಾಡಲಿದ್ದೇವೆ ಎಂದು ಸರ್ಕಾರಿ ಕಂದಾಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದರು. ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖಾ ವತಿಯಿಂದ
62ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಕಟ್ಟಡದ ಶಂಕುಸ್ಥಾಪನೆ ಮತ್ತು ದೇವನಹಳ್ಳಿ ತಾಲೂಕಿನ ಸಭಾಂಗಣದ ಉದ್ಘಾಟನೆಯ ಕಾರ್ಯಕ್ರಮವನ್ನು ದಿನಾಂಕ 30/11/2021 ಸೋಮವಾರ 3 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಕ್ಷರಿಯವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡವನ್ನು ಆಹ್ವಾನಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ತಾವೆಲ್ಲರೂ ಕಾರಣಭೂತರಾಗಿರಬೇಕು. ನಾನು ದೇವನಹಳ್ಳಿ ತಾಲೂಕು ಕಂದಾಯ ನೌಕರರ ಸಂಘದ ಅಧ್ಯಕ್ಷನಾಗಿ ಉತ್ತಮ ಕೆಲಸ ಮಾಡಿದ್ದು ನನಗೆ ತೃಪ್ತಿ ತಂದಿದೆ. 30ರಂದು ತಾಲೂಕು ಸಂಘದ ವತಿಯಿಂದ ನಿರ್ಮಿಸಿರುವ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದು ಹಾಗೂ 2.5 ಎಕರೆ ಜಾಗದಲ್ಲಿ ದಾನಿಗಳ ಸಹಕಾರದಿಂದ ಕಲ್ಯಾಣ ಮಂಟಪ ಕಟ್ಟುವ ಉದ್ದೇಶ ಹೊಂದಿರುವುದಾಗಿ ತಾಲೂಕು ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಬಾಲಕೃಷ್ಣಯ್ಯ ತಿಳಿಸಿದರು. ನಮಗೆ ಪೂರ್ಣ ಸಹಕಾರ ಕೊಟ್ಟವರು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ವಿಜಯಕುಮಾರ್ ಅವರು ಮತ್ತು ನನ್ನ 3 ತಾಲೂಕುಗಳ ಅಧ್ಯಕ್ಷರುಗಳು ಕೂಡ, ತಾಲೂಕಾಧ್ಯಕ್ಷರು ಭಾಳ ಚೆನ್ನಾಗಿ ಸುಸಜ್ಜಿತವಾಗಿದೆ. ಈ ತಿಂಗಳು 30ನೇ ತಾರೀಕು ನಿಮ್ಮೆಲ್ಲರ ಸಹಕಾರದಿಂದ ಆ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ರಾಜ್ಯಾಧ್ಯಕ್ಷರಾದ ಷಡಕ್ಷರವರು ಮತ್ತು ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಇದೇ ರೀತಿ ನೀವು ನಮಗೆ ಹೆಂಗೆ ಸಹಕಾರ ಕೊಟ್ಟರು ಅದೇ ರೀತಿ ಆ ದಿನ 30ನೇ ತಾರೀಕು 3 ಗಂಟೆಗೆ ನೀವೆಲ್ಲ ಬಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರ ಕೊಡಬೇಕು. ಅದೇ ರೀತಿ ಇನ್ನೂ ಚೆನ್ನಾಗಿ ಚೆನ್ನಾಗಿ 2.5 ಎಕರೆ ಜಾಗ ಇರೋದ್ರಿಂದ ಇನ್ನೂ ಯಾರೇ ನಮ್ಮ ಮುಂದೆ ಬರ್ತಕ್ಕಂಥ ದಾನಿಗಳು ಮುಖಾಂತರ ಅಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅನ್ನೋದು ಒಂದು ಆಸೆಯಿದೆ ನಮಗೆ. ಅದರಿಂದ ಅನ್ವರ್ಸ್ಲಿ ಅಂದ್ಬಿಟ್ಟು ನಿಮ್ಮೆಲ್ಲ ಸಹಕಾರ ನಂಬಿಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ರಾಜ್ಯ ಜಂಟಿ ಕಾರ್ಯದರ್ಶಿ ರಾಜಶೇಖರ್, ತಾಲೂಕು ಕಾರ್ಯದರ್ಶಿ ಆದರ್ಶ ದಿನೇಶ್ ಕುಮಾರ್, ಇನ್ನು ಹಲವಾರು ಮಂದಿ ಹಾಜರಿದ್ದರು. ಕೋಲಾರದಲ್ಲಿ ಕಲೆ ಹಾಗೂ ಕಲಾವಿದರ ಉಳಿವಿಗಾಗಿ ಕರ್ನಾಟಕ ಕಲಾವಿದರ ಒಕ್ಕೂಟ ಪ್ರಾರಂಭಿಸಲಾಗುತ್ತಿದೆ ಎಂದು ಜಾನಪದ ಕಲಾವಿದ ರಾಜಪ್ಪ ಹೇಳಿದ್ದಾರೆ. ನವೆಂಬರ್ 23ರಂದು ಕಲೆ ಹಾಗೂ ಕಲಾವಿದರ ಉಳಿವಿಗಾಗಿ ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟ ಪ್ರಾರಂಭ ಮಾಡಲಾಗುತ್ತಿದೆ ಎಂದು ಜಾನಪದ ಕಲಾವಿದ ರಾಜಪ್ಪ ತಿಳಿಸಿದರು. ಅರಬಿ ಕೊತ್ತನೂರು ಗ್ರಾಮದ ಶ್ರೀ ಸೋಮೇಶ್ವರ ಸಮುದಾಯ ಭವನದಲ್ಲಿ ಸೋಮವಾರ ಗ್ರಾಮ ಪಂಚಾಯತಿ ಹಾಗೂ ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟ ಆಶ್ರಯದಲ್ಲಿ ಅರಬಿ ಕೊತ್ತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲಾವಿದರ ಘಟಕಕ್ಕೆ ಹಾಗೂ ಕಲಾವಿದರ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಸಮಾಜದ ವೈದ್ಯನಾಗಿ ಸ್ವಾಸ್ಥ್ಯಕ್ಕಾಗಿ ಕಲೆಯ ಮೂಲಕ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವ ಕಲಾವಿದರ ಬದುಕು ಕೊರೋನಾ ಕಾಯಿಲೆ ಹಿನ್ನೆಲೆಯಲ್ಲಿ ಕಳೆದ 8 ತಿಂಗಳಿಂದ ನರಕವಾಗಿದೆ ಎಂದು ವಿಷಾದಿಸಿದರು. ಯಾವುದೇ ಕಾರ್ಯಕ್ರಮಗಳಿಲ್ಲದೆ ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿ ಸಮಾಜ ಹಾಗೂ ಸರ್ಕಾರ ಸಹ ಕಲಾವಿದರ ಬಗ್ಗೆ ಗಮನ ಹರಿಸಿಲ್ಲವೆಂದು ದೂರಿದರು. ಕಲಾವಿದರು ಸಂಘಟಿತರಾಗಿ ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾಗಿದ್ದು, ರಾಜ್ಯದ 6 ಲಕ್ಷ ಕಲಾವಿದರನ್ನ ಒಗ್ಗೂಡಿಸಿ ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟದ ರಚನೆ ಮಾಡುವ ಮೂಲಕ ಕಲಾವಿದರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಒದಗಿಸಲು ಹೋರಾಡಲಾಗುವುದು ಎಂದರು. ಕಲಾವಿದರನ್ನು ಸರ್ಕಾರವೇ ಗುರುತಿಸಿ ಅವರಿಗೆ 55 ವರ್ಷವಾದ ನಂತರ ಮಾಶಾಸನ ನೀಡಬೇಕು. ಗ್ರಾಮ ಪಂಚಾಯತಿಗಳು ಕಲಾವಿದರಿಗೆ ಮೊದಲ ಆದ್ಯತೆ ಮೇರೆಗೆ ನಿವೇಶನ ಮನೆಗಳನ್ನ ನೀಡಬೇಕು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಎಪಿ ರಾಮಕೃಷ್ಣಪ್ಪ ರವರು ಮಾತನಾಡಿ, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಘಟಕಗಳನ್ನ ರಚಿಸಿಕೊಂಡು ಸಂಘಟಿತರಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸೌಲಭ್ಯಗಳನ್ನ ಪಡೆಯಬೇಕೆಂದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆ ಅನುರಾಧ ಮಾತನಾಡಿ, ಕಲೆ ಎಂಬುದು ದೇವರ ಕೊಟ್ಟ ವರ. ಕಲಾವಿದರನ್ನ ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪಂಚಾಯತಿ ಕಾರ್ಯದರ್ಶಿ ಪ್ರಮೀಳಮ್ಮ, ಕಲಾವಿದರ ತಾಲೂಕು ಘಟಕದ ಗೌರವ ಅಧ್ಯಕ್ಷ ನಾರಾಯಣ ಸ್ವಾಮಿ, ಉಪಾಧ್ಯಕ್ಷ ಜಿಎಂ ಮುನಿಯಪ್ಪ, ಖಜಾಂಚಿ ನಾರಾಯಣ ಶೆಟ್ಟಿ, ಕಲಾವಿದರ ಒಕ್ಕೂಟದ ಸಂಚಾಲಕ ಕಾಶಿನಾಥ್, ಎಪಿಎಂಸಿ ಮಾಜಿ ಅಧ್ಯಕ್ಷ ನಂಜುಂಡಪ್ಪ, ಕಲಾವಿದರಾದ ಮಹಾಲಕ್ಷ್ಮಮ್ಮ, ರಾಜಶೇಖರಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀನಿವಾಸಪುರದಲ್ಲಿ ಸಾಹಿತಿ ಹಾಗೂ ಪತ್ರಕರ್ತ ಕೆವಿ ನಾಗರಾಜ್ ರವರನ್ನು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಶ್ರೀನಿವಾಸಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಚುಟುಕ ಸಾಹಿತ್ಯ ಪರಿಷತ್ ಇವರ ಆಶ್ರಯದಲ್ಲಿ ಕವಿ ಉದಯವಾಣಿ ವರದಿಗಾರರಾಗಿರುವ ಲೇಖಕರು ಹಾಗೂ ಸಮಾಜ ಸೇವಕರು ಆಗಿರುವ ಕೆವಿ ನಾಗರಾಜರವರ ಮನೆಯಂಗಳದಲ್ಲಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಕಲ್ಲೂರು ವೆಂಕಟರೆಡ್ಡಿರವರು ಗಿಡಕ್ಕೆ ನೆರೆಯಿರುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಕನ್ನಡ ತೆಲುಗು ಮಿಶ್ರಿತ ಈ ಪ್ರದೇಶದಲ್ಲಿ ಕಳೆದ 3 ದಶಕಗಳಿಂದ ನಾಡು ನುಡಿ ಸಾಹಿತ್ಯ ಪತ್ರಕರ್ತರಾಗಿ ಬಹುಮುಖ ಪ್ರತಿಭೆ ಹೊಂದಿರುವ ಕೆವಿ
ವಿ ನಾಗರಾಜ್ ರವರು ತಮ್ಮ ಸೇವೆಯನ್ನ ಚಿಕ್ಕಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. 1992 ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ವತಿಯಿಂದ ಇವರ ಸೇವೆಯನ್ನ ಗುರುತಿಸಿ ಆಗಲೇ ಇವರಿಗೆ ಜಿಲ್ಲಾ ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು. ತದನಂತರ ಜಿಲ್ಲೆಯ ಬಹುತೇಕ ಕಡೆ ಸರ್ಕಾರ ಕಾರ್ಯಕ್ರಮಗಳು ಸೇರಿದಂತೆ ಸಂಘ ಸಂಸ್ಥೆಗಳು ಸೇರಿ ಅನೇಕ ಕಾರ್ಯಕ್ರಮಗಳಲ್ಲಿ ಇವರನ್ನ ಸನ್ಮಾನಿಸಿ ಗೌರವಿಸಿವೆ. ಇವರು ಪತ್ರಕರ್ತರಾಗಿ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಿಕೊಂಡು 1992 ಸಾಲಿನಲ್ಲಿ ದೇಶಭಕ್ತಿ ಗೀತೆಗಳ ಸಂಕಲನ, 2001 ನಮ್ಮ ಹಾಡು ಶಿಶು ಗೀತೆಗಳನ್ನ, 2004 ಸಾಲಿನಲ್ಲಿ ನಾವು ನಮ್ಮ ದೇಶಭಕ್ತಿ ಗೀತೆಗಳು ಹಾಗೂ 2019 ಕ್ಷಣ ಬದುಕುವ ಹೂವೆ ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ಸಂಬಂಧಪಟ್ಟ ಇವರ ಸೇವೆಯನ್ನು ಗುರುತಿಸಿ ಸರ್ಕಾರದ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿದ್ದಾರೆ. ಅದೇ ರೀತಿ ಕನ್ನಡ ಸಿರಿ ಸಾಹಿತ್ಯ ಪರಿಷತ್ತು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಕೆವಿ ನಾಗರಾಜ್ ರವರ ಮನೆಯಂಗಳದಲ್ಲಿ ನಡೆಸಿದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾಗರಾಜ್ ರವರ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನಾರಾಯಣಪ್ಪ, ಶರಣಪ್ಪ ಗಬ್ಬೂರ್, ಎಂ ರಾಮಚಂದ್ರ, ಎಚ್ಎನ್ ಹೇಮಾವತಿ, ಪಾರ್ವತಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.